ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ವೈಷ್ಣವಿಸ್ ಕಿಚನ್. ಇವತ್ತು ನಾವು ತುಂಬ ದಿನದ ನಂತರ ಒಂದು ಸ್ಪೆಷಲ್ ಆಗಿ ಮಟನ್ ದಮ್ ಬಿರಿಯಾನಿ ರೆಸಿಪಿ ಹೇಗೆ ಮಾಡೋದು ಅಂತೇಳಿ ತೋರಿಸಿಕೊಡುವ. ಅದಕ್ಕೆ ಮುಂಚೆ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬರ್ ಆಗಿದ್ರೆ ಸಬ್ಸ್ಕ್ರೈಬರ್ ಆಗಿ ಹಾಗೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್, ಥ್ಯಾಂಕ್ ಯು. ಹಾಗೂ ಚಾನಲ್ನ ವಾಚ್ ಮಾಡ್ತಾ ಇರಿ. ಮೊದಲಿಗೆ ನಾವೀಗ ಬಿರಿಯಾನಿ ಮಾಡಲಿಕ್ಕೆ ಗ್ರೇವಿ ರೆಡಿ ಮಾಡಿಕೊಳ್ಳುವುದು ನೋಡಿ. ಇದರಲ್ಲಿ ಒಂದು ಕಟ್ಟು ಕೊತ್ತಂಬರಿ ಸೊಪ್ಪು, ಒಂದು ಕಟ್ಟು ಪುದೀನ ಸೊಪ್ಪು, ಮತ್ತು 3 ಕಾಯಿ ಮೆಣಸು, ಮತ್ತು ಒಂದು ಬೆಳ್ಳುಳ್ಳಿ, ಒಂದು ಉಂಡೆ ಬೆಳ್ಳುಳ್ಳಿ, ಆಮೇಲೆ ಒಂದು 100 ಗ್ರಾಮಿನಷ್ಟು ಶುಂಠಿ ಹಾಕಿದ್ದೇವೆ ನೋಡಿ. ಇಷ್ಟನ್ನು ಒಳ್ಳೆ ರೀತಿಯಲ್ಲಿ ಫ್ರೈ ಮಾಡಿ ತಗೊಳ್ಬೇಕು. ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಿ ತಗೊಳ್ಬೇಕು. ಮತ್ತು ಟೊಮೆಟೊ ಹಾಕಿದ್ದೇವೆ, 4-5 ಟೊಮೆಟೊ ಉಂಟು ಇದರಲ್ಲಿ. ಒಳ್ಳೆ ರೀತಿಯಲ್ಲಿ ಫ್ರೈ ಮಾಡಿ ತಗೊಳ್ಬೇಕು. ಇದನ್ನು ಒಂದು ಜಾಸ್ತಿ ಇಲ್ಲ, ಒಂದು ಹಾಫ್ ಡನ್ ಮಾಡಿ ತಗೊಂಡು ಬ್ಲೆಂಡ್ ಮಾಡಬೇಕು. ಆನಂತರ ನೋಡಿ, ಲಾಮ್ ತಗೊಂಡಿದ್ದೇವೆ. ಇದರಲ್ಲಿ 4 ಕೆಜಿಯಷ್ಟು ಮಟನ್ ಉಂಟು. ಲಾಮಲ್ಲ. ಆನಂತರ ಜಿಂಜರ್ ಗಾರ್ಲಿಕ್ ಪೇಸ್ಟ್ ರೆಡಿ ಮಾಡಿ ತಗೊಂಡಿದ್ದೇವೆ ನೋಡಿ. ಈಗ ಮೊದಲಿಗೆ ನಾವೊಂದು ಪಾತ್ರದಲ್ಲಿ ಆನಿಯನ್ ಫ್ರೈ ಮಾಡಿ ತಗೊಳ್ಳುವ. ಆನಿಯನ್ ಕಟ್ ಮಾಡಿ ಹಾಕಿದ್ದೇವೆ ನೋಡಿ. ಇದರಲ್ಲಿ 5 ಈರುಳ್ಳಿ ಉಂಟು. 5 ಈರುಳ್ಳಿನ ಒಳ್ಳೆ ರೀತಿಯಲ್ಲಿ ಕುಕ್ಕಿಂಗ್ ಆಯಿಲ್ ಹಾಕಿ ಮಿಕ್ಸ್ ಮಾಡಿ ಫ್ರೈ ಮಾಡಿ ತಗೊಳ್ಬೇಕು. ಆನಂತರ ಅದಕ್ಕೆ ನೋಡಿ, ದಾಲ್ಚಿನ್ನಿ ಮತ್ತು ಚಕ್ಕೆ, ಲವಂಗ, ಏಲಕ್ಕಿ ಇದನ್ನೆಲ್ಲ ಹಾಕಬೇಕು ನೋಡಿ. ಆಮೇಲೆ ಇದು ತೇಜ್ಪತ್ತ ಅಂತ ಹೇಳ್ತಾರೆ ಇದಕ್ಕೆ, ಇದನ್ನು ಆ್ಯಡ್ ಮಾಡಿ ತಗೊಳ್ಬೇಕು. ಆಮೇಲೆ ಲಾಮ್ನ ಆ್ಯಡ್ ಮಾಡಬೇಕು, ಇದಕ್ಕೆ ಮಿಕ್ಸ್ ಮಾಡಬೇಕು ನೋಡಿ. ಇದು ಲಾಮ್ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೇವೆ ನೋಡಿ, ವಾಶ್ ಮಾಡಿ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಿ ತಗೊಳ್ಬೇಕು ನೋಡಿ ಇದನ್ನ. ಆನಂತರ ಸ್ವಲ್ಪ ಉಪ್ಪು ಹಾಕಬೇಕು ನೋಡಿ, ಕಳ್ಳುಪ್ಪು ಹಾಕಿದ್ದೇವೆ ನಾವು ಇದಕ್ಕೆ. ಪುಡಿ ಉಪ್ಪಲ್ಲ, ಕಳ್ಳುಪ್ಪಲ್ಲಿ ಸ್ವಲ್ಪ ಟೇಸ್ಟ್ ಬರ್ತದೆ ಜಾಸ್ತಿ. ಆಮೇಲೆ ಜಿಂಜರ್ ಗಾರ್ಲಿಕ್ ಯಾವುದು ರೆಡಿ ಮಾಡಿಟ್ಟಿದ್ದೇವೆ ನೋಡಿ, ಅದನ್ನ ಆ್ಯಡ್ ಮಾಡಬೇಕು. ಆನಂತರ ಹಳದಿ ಪುಡಿ ಹಾಕಿ ಇದನ್ನು ಒಳ್ಳೆ ರೀತಿಯಲ್ಲಿ ಬೇಯಿಸಿ ತಗೊಳ್ಬೇಕು. ಅದೊಂದು ಸಪ್ರೇಟ್ ರೀತಿಯಲ್ಲಿ ಬೇಯ್ತಾ ಇರಲಿ. ಇನ್ನು ನೆಕ್ಸ್ಟ್ ನಾವು ಇದರಲ್ಲಿ 1 ಸ್ಪೂನಷ್ಟು ಕೊತ್ತಂಬರಿ, ಮೆಣಸಿನ ಪುಡಿ, ಜೀರಿಗೆ ಪುಡಿ ಮತ್ತು ಗರಂ ಮಸಾಲ ಒಂದೊಂದು ಸ್ಪೂನ್ ಹಾಕಿದ್ದನ್ನು ನಾವು ಸೊಪ್ಪು ಮತ್ತು ಆನಿಯನ್ ಯಾವುದು ರೆಡಿ ಮಾಡಿಟ್ಟಿದ್ದೇವೆ ನೋಡಿ, ಅದಕ್ಕೆ ಆ್ಯಡ್ ಮಾಡಬೇಕು. ಇದು ಬಿರಿಯಾನಿ ಮಸಾಲ ಆ್ಯಡ್ ಮಾಡಿದ್ದೇವೆ. ಮತ್ತು ಆನಂತರ ಒಂದು 50 ಗ್ರಾಮಿನಷ್ಟು ಯೋಗರ್ಟ್ ಅಂದರೆ ಮೊಸರು ಹಾಕಿ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಿ ತಗೊಳ್ಬೇಕು. 50 ಗ್ರಾಮ್ ಮೊಸರು ಹಾಕಿದ್ದೇವೆ ನೋಡಿ, ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡುವ ಇದನ್ನ. ಮಿಕ್ಸ್ ಆಗಲಿ ಒಳ್ಳೆ ರೀತಿಯಲ್ಲಿ ನೋಡಿ. ಸ್ವಲ್ಪ ಸ್ಲೋ ಫ್ಲಾಮಲ್ಲಿ ಇರಬೇಕು, ಜಾಸ್ತಿ ಬಿಸಿ ಇರಬಾರ್ದು ನೋಡಿ. ಹೀಗೆ ಮಸಾಲ ರೆಡಿಯಾಗಿದೆ ಇದು. ಇದನ್ನು ಸ್ವಲ್ಪ ತಣ್ಣಗಾಗೋ ತನಕ ಕಾಯಬೇಕು, ಯಾಕಂದರೆ ಇದು ಮಿಕ್ಸಿಯಲ್ಲಿ ಬ್ಲೆಂಡ್ ಮಾಡಬೇಕು. ಅದರ ನಡುವಲ್ಲಿ ನಾವು ಇಷ್ಟು ಆನಿಯನ್ನು ಫ್ರೈ ಮಾಡಿ ಇಟ್ಟುಕೊಳ್ಬೇಕು ನೋಡಿ ಬಿರಿಯಾನಿಗೆ. ಈಗ ಮಸಾಲ ತಣ್ಣದಾಗ್ತಾ ಬಂತು, ಇದನ್ನೊಂದು ಮಿಕ್ಸರ್ಗೆ ಹಾಕಿ ಬ್ಲೆಂಡ್ ಮಾಡುವ ನೋಡಿ. ಹೀಗೆ ಬ್ಲೆಂಡ್ ಮಾಡಿ ತಗೊಂಡಿದ್ದೇವೆ. ಆನಂತರ ಬಾಸ್ಮತಿ ರೈಸ್, ಒಂದು 3 ಕೆಜಿಯಷ್ಟು ಬಾಸ್ಮತಿ ರೈಸ್ ನಾವು ತಗೊಂಡಿದ್ದೇವೆ. ಇದು ನಾವು 25 ಜನಕ್ಕೆ ಆಗುವಷ್ಟು ಮಾಡೋದು. ಇದು 3 ಕೆಜಿಯಷ್ಟು ಬಾಸ್ಮತಿ ಒಳ್ಳೆ ರೀತಿ 3 ಸಲ ತೊಳೆದು ಕ್ಲೀನ್ ಮಾಡಿ ಇಡಬೇಕು ನೋಡಿ. ಆಮೇಲೆ ಒಂದು ಬಾಣಲಿಯಲ್ಲಿ ನೀರಿಟ್ಟು ಅದಕ್ಕೆ ಒಂದು ಲಿಂಬೆಹಣ್ಣು, ಏಲಕ್ಕಿ ಮತ್ತು ಲವಂಗ, ಚಕ್ಕೆ ಇಷ್ಟು ಹಾಕಿ ಇಡಬೇಕು ನೋಡಿ, ಸ್ವಲ್ಪ ಎಣ್ಣೆ. ಆನಂತರ ಈಗ ನಾವು ಮಟನ್ ಯಾವುದು ಬೇಯಲಿಕ್ಕಿಟ್ಟಿದ್ದೇವೆ ನೋಡಿ, ಅದು ಸ್ವಲ್ಪ ಬೇಯ್ತಾ ಬಂತು, 1 ಗಂಟೆ ಬೇಯಬೇಕು ಟೋಟಲ್. ಅದಕ್ಕೆ ಮಸಾಲ ಯಾವುದು ನಾವು ಕಡ್ದಿದ್ದೇವೆ ನೋಡಿ, ಅದನ್ನು ಆ್ಯಡ್ ಮಾಡುವ. ಟೋಟಲಾಗಿ 1 ಕಾಳು 1.5 ಗಂಟೆ ಬೇಯಬೇಕು ಮಟನ್, ಒಳ್ಳೆ ರೀತಿಯಲ್ಲಿ ಬೇಯ್ತದೆ. ಆನಂತರ ನೆಕ್ಸ್ಟಾಗಿ ಒಂದು ಪ್ಯಾನ್ ತೆಗೊಳ್ಳುವ. ಪ್ಯಾನಿಗೆ ಸ್ವಲ್ಪ 1 ಸ್ಪೂನಷ್ಟು ಗೀ ಹಾಕಿ, ಇದು ಕ್ಯಾಶ್ಯುನಟ್ಟು ಮತ್ತು ದ್ರಾಕ್ಷಿ, ಒಣ ದ್ರಾಕ್ಷಿ ಯಾವುದುಂಟು ಅದನ್ನು ಒಳ್ಳೆ ರೀತಿಯಲ್ಲಿ ಫ್ರೈ ಮಾಡಿ ತಗೊಳ್ಬೇಕು ನೋಡಿ. ಒಳ್ಳೆ ಎರಡನ್ನು ಮಿಕ್ಸ್ ಮಾಡಿ ಒಳ್ಳೆ ರೀತಿಯಲ್ಲಿ ಫ್ರೈ ಮಾಡಿ ತಗೊಳ್ಬೇಕು. ಸ್ವಲ್ಪ ಒಂದು ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ನೋಡಿ, ಸೂಪರ್ ಆಗಿದೆ ಕಲರ್. ಆನಂತರ ರೈಸ್ ವಾಟರ್ ಬಾಯ್ಲ್ ಆಯಿತು ನೋಡಿ, ಅದಕ್ಕೆ ರೈಸ್ನ ಆ್ಯಡ್ ಮಾಡುವ. 3 ಕೆಜಿ ರೈಸ್ ಯಾವುದು ನಾವು ತೊಳೆದಿಟ್ಟಿದ್ದೇವೆ ನೋಡಿ, ಅದನ್ನು ಆ್ಯಡ್ ಮಾಡುವ. ಇದು ಜಾಸ್ತಿ ಟೈಮ್ ಬೇಡ, ಒಂದು 15 ನಿಮಿಷದಲ್ಲಿ ಬೇಯ್ತದೆ ನೋಡಿ, ಬೆಂದಾಗಿದೆ ರೈಸು. ಈಗ ಸ್ಟ್ರೈನ್ ಮಾಡಿ ತಗೊಂಡಿದ್ದೇವೆ ನೋಡು ನೋಡಿ ಸಾರಿ. ಆನಂತರ ಈಗ ಇಷ್ಟೆಲ್ಲ ರೆಡಿ ಮಾಡಿ ಇಟ್ಕೊಳ್ಬೇಕು ನೋಡಿ. ಕೊತ್ತಂಬರಿ ಮತ್ತು ಪುದೀನ ಸೊಪ್ಪು ನಾವು ಕಟ್ ಮಾಡಿ ತೆಗೆದುಕೊಂಡಿದ್ದೇವೆ. ನಂತರ ಹಾಲಿಗೆ ಜಾಫ್ರನ್ ಇಲ್ಲಾಂದರೆ ಯೆಲ್ಲೋ ಕಲರ್ ತಗೊಳ್ಬೇಕು. ಮತ್ತು ಗೀ ತಗೊಂಡಿದ್ದೇವೆ ನೋಡಿ. ಈಗ ಮಸಾಲ ಕೂಡ ರೆಡಿ ಆಯಿತು, ಮಸಾಲ ಕೂಡ ತೆಗೆದಿಡುವ ಸೈಡಿಗೆ. ಆನಂತರ ಅನ್ನ ಯಾವುದು ಮಾಡಿದರೆ ಪಾತ್ರೆ ಉಂಟು, ಅದಕ್ಕೆ ಸ್ವಲ್ಪ ಅನ್ನ ಗೀ ಎರಡನ್ನು ಮಿಕ್ಸ್ ಮಾಡಿ ತಗೊಳ್ಬೇಕು ನೋಡಿ. ಇದು ದಮ್ಮಿಗೆ ಇಡ್ಲಿಕ್ಕೆ ರೆಡಿ ಮಾಡೋದು ನಾವೀಗ. ಅದಕ್ಕೆ ಸ್ವಲ್ಪ ಮಸಾಲ ಅಂದರೆ ಸ್ಟೆಪ್ ಬೈ ಸ್ಟೆಪ್ ಹಾಕ್ತಾ ಬರಬೇಕು. ಮಸಾಲ ರೈಸ್ ಮತ್ತು ಮಿಡ್ಲಲ್ಲಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ, ಕ್ಯಾಶ್ಯುನಟ್ಟು ಮತ್ತು ಒಣದ್ರಾಕ್ಷಿ ಯಾವುದೆಲ್ಲ ಫ್ರೈ ಮಾಡಿ ಇಟ್ಟಿದ್ದೇವೆ ಅದನ್ನು ಸ್ಟೆಪ್ ಬೈ ಸ್ಟೆಪ್ ಅಂದರೆ 1 ಸ್ಟೆಪ್ ರೈಸ್, 1 ಸ್ಟೆಪ್ ಮೀಟು, 1 ಸ್ಟೆಪ್ ಯಾವುದು ವೆಜಿಟೇಬಲು ಮತ್ತು ಡ್ರೈ ಫ್ರೂಟ್ಸ್ ಯಾವುದು ಹಾಕಿದ್ದೇವೆ ನೋಡಿ, ಅದನ್ನು ಸ್ಟೆಪ್ ಸ್ಟೆಪ್ ನಾವು ಹಾಕ್ಕೊಂಡು ಬರಬೇಕು ನೋಡಿ. ಹೀಗೆ ಹೇಗೆ ನೋಡಿ, ಗೀ ಕೂಡ ಹಾಕಿಕೊಂಡು ಬರಬೇಕು. ಕಮ್ಸೆ ಕಮ್ ಒಂದು
ಅರ್ಧ ಲೀಟರ್ನಷ್ಟು ಗೀ ಬೇಕಾಗ್ತದೆ ಇದಕ್ಕೆ ಟೋಟಲ್ ಆಗಿ. 3 ಕೆಜಿ ರೈಸಿಗೆ ಒಂದು ಅರ್ಧ ಲೀಟರ್ನಷ್ಟು ಗೀ ಹಾಕಬೇಕು ನಾವು. ಹಾಗಾದರೆ ಮಾತ್ರ ಸೂಪರ್ ಆಗುತ್ತೆ, ಇಲ್ಲಾಂದರೆ ಅಷ್ಟು ಬಿರಿಯಾನಿ ಆಗ್ತದೆ ಆದರೆ ಒಂದು ಸೂಪರ್ ಬಿರಿಯಾನಿ ಆಗೋದಿಲ್ಲ. ನೋಡಿ ಸ್ಟೆಪ್ ಬೈ ಸ್ಟೆಪ್ ನಾವು ಹಾಕಿಕೊಂಡು ಬಂದಿದ್ದೇವೆ, ಪಾತ್ರ ಫುಲ್ ಆಗಿದೆ. ಈಗ ಇನ್ನು ನೆಕ್ಸ್ಟಿಗೆ ನಾವು ಇದನ್ನು ದಮ್ಮಗಿಡಬೇಕು. ದಮ್ ಅಂದರೆ ಒಳ್ಳೆ ರೀತಿಯಲ್ಲಿ ಇದರನ್ನೊಂದು ಸಿಲ್ವರ್ ಕಾಯಿಲ್ ಹಾಕಿ ಬಂದ್ ಮಾಡಿ ಒಂದು 45 ನಿಮಿಷದಷ್ಟು ಸ್ಲೋ ಫ್ಲಾಮಲ್ಲಿ ಇಡಬೇಕು. ಅಂದರೆ ತುಂಬ ಇರಬಾರ್ದು, ಜಾಸ್ತಿ ಇಟ್ಟರೆ ಅಡಿ ಹಿಡಿತದೆ, ಸ್ಮೆಲ್ ಬರ್ತದೆ ನಂತರ. ನೋಡಿ ರೆಡಿ ಆಗಿದೆ. ಇನ್ನು ನೆಕ್ಸ್ಟಾಗಿ ನಾವು ಇದಕ್ಕೆ ಆರೆಂಜ್ ಕಟ್ ಮಾಡಿ ಹಾಕಬೇಕು. ನೋಡಿ ಫ್ಲೇವರಿಗೆ ತುಂಬ ಒಳ್ಳೆ ರೀತಿಯ ಫ್ಲೇವರ್ ಕೊಡ್ತದೆ, ಸೂಪರ್ ಆಗಲಿಕ್ಕೆ ಆಗ್ತದೆ, ಪರಿಮಳ ಬರ್ತದೆ ರೈಸ್ ಎಲ್ಲ. ನೋಡಿ ಈಗ ಒಂದು ಸಿಲ್ವರ್ ಹಾಕಿ ಬಂದ್ ಮಾಡಿ 45 ನಿಮಿಷ ಇಡಬೇಕು. ಇದನ್ನ 45 ನಿಮಿಷ ಇಟ್ಟರೆ ಮಾತ್ರ ಘಮ ಘಮ ಪರಿಮಳ ಬರ್ತದೆ, ಸೂಪರ್ ಆಗ್ತದೆ ಟೇಸ್ಟ್ ಕೂಡ. ನೋಡಿ ಈಗ ಓಪನ್ ಮಾಡಿ ನೋಡೋಣ ನಾವು ಹೇಗೆ ಆಗಿದೆ ಅಂತೇಳಿ. 45 ನಿಮಿಷ ಆಗ್ತಾ ಬಂತು, ಒಳ್ಳೆ ರೀತಿಯಲ್ಲಿ ಬಂದಿದೆ. ನೋಡಿ ಫ್ಲೇವರ್ ಎಲ್ಲ ಸೂಪರ್ ಘಮ ಘಮ ಪರಿಮಳ ಬರ್ತಾ ಉಂಟು ಬಿರಿಯಾನಿ. ನೀವು ಕೂಡ ರೆಡಿ ಮಾಡಿ, ನಮ್ಮ ಬಿರಿಯಾನಿ ರೆಡಿ ಆಗಿದೆ, ನೀವು ಕೂಡ ರೆಡಿ ಮಾಡಿ ಫ್ರೆಂಡ್ಸ್. ಹಾಗೂ ನಮ್ಮ ಚಾನಲ್ ವಾಚ್ ಮಾಡಿದ ತುಂಬ ಧನ್ಯವಾದಗಳು. ಹಾಗೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬರ್ ಆದರೆ ಸಬ್ಸ್ಕ್ರೈಬರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.